आमच्या यूट्यूब चॅनलला सबस्क्राइब करा, महानकारी न्यूज सबस्क्राइब करा आणि नोटिफिकेशन ऑन करा. नोटिफिकेशन ऑन केल्यामुळे आमचे अपडेट आपल्यापर्यंत सतत पोहोचेल. निपाणीत रंगणार सांस्कृतिक वैभव कार्यक्रम, आमदार सौ शशकला जोल्ले यांची माहिती. जय्यत तयारी सुरू. जोल्ले उद्योग समूहाने निपाणी सांस्कृतिक वैभव हा कार्यक्रम आयोजित केला आहे. आळवास शिक्षण प्रतिष्ठान मूळ भिद्री येथील कलाकारांचा सांस्कृतिक वैभव हा कार्यक्रम बुधवारी पार पडणार आहे. म्युन्सिपल हायस्कूलच्या मैदानावर सायंकाळी 6 वाजता या कार्यक्रमाचं सादरीकरण होणार आहे. शहर आणि परिसरातील नागरिकांनी या सांस्कृतिक कार्यक्रमाचा लाभ घ्यावा असं आवाहन करण्यात आलं आहे. 10 तारीखनंदु ನಿಪ್ಪಾಣಿಯಲ್ಲಿ ಜೊಲ್ಲೆ ಉದ್ಯೋಗ ಸಮೂಹ ಮತ್ತು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಇವುಗಳ ಸಂಯುಕ್ತ ಆಶ್ರಯದಲ್ಲಿ 3ನೇ ವರ್ಷದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಳ್ವಾಸ್ ಪ್ರತಿಷ್ಠಾನದಿಂದ ನಿಪ್ಪಾಣಿಯಲ್ಲಿ ಆಗ್ತಾ ಇದ್ದಾವೆ. ಇದನ್ನು ನಾವು ಜೊಲ್ಲೆ ಉದ್ಯೋಗ ಸಮೂಹದಿಂದ ಆಯೋಜನೆ ಮಾಡಿಕೊಂಡು ಈ ಬಾರಿ ನಾವು ಮುನ್ಸಿಪಲ್ ಗ್ರೌಂಡಲ್ಲಿ ಈ ಒಂದು ಕಾರ್ಯಕ್ರಮದ ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ. ಇದರಲ್ಲಿ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಸಂಸ್ಥಾಪಕರಾದಂಥ ಮೋಹನ್ ಆಳ್ವಾಜಿ ಅವರು, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ರಾಜ್ಯದ ಒಂದು ಕಲೆ ಪ್ರತಿಯೊಂದು ಜಿಲ್ಲಾ ಮಟ್ಟಕ್ಕೂ ಕೂಡ ತಾಲೂಕಾ ಮಟ್ಟಕ್ಕೂ ಕೂಡ ಬರಬೇಕು ಮತ್ತು ಅದು ಎಲ್ರಿಗೂ ಪರಿಚಯ ಆಗಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಕಳೆದ ಸುಮಾರು ವರ್ಷಗಳಿಂದ ಅವರು ಶಿಕ್ಷಣದ ಒಂದು ಜೊತೆಗೆ ಮಕ್ಕಳಿಗೆ ಸಂಸ್ಕಾರ ಕೊಡೋದ್ರ ಜೊತೆಗೆ ಒಳ್ಳೆಯ ಶಿಕ್ಷಣ ಕೊಡೋದ್ರ ಜೊತೆಗೆ ಒಳ್ಳೆಯ ಸಾಂಸ್ಕೃತಿಕ ಕಲೆಗಳನ್ನು ಕೂಡ ಆ ಮಕ್ಕಳಲ್ಲಿ ಅಳವಡಿಸ್ಕೊಂಡು ಪ್ರತಿ ತಾಲೂಕಾ ಮಟ್ಟಕ್ಕೆ ಬಂದು ಅವರು ಅನೇಕ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ. ಅದನ್ನು ಕಳೆದ 3 ವರ್ಷಗಳಿಂದ ಜೊಲ್ಲೆ ಉದ್ಯೋಗ ಸಮೂಹ ನಿಪ್ಪಾಣಿ ಭಾಗದಲ್ಲಿ ಅದನ್ನು ಯಶಸ್ವಿಯಾಗಿ ಮಾಡ್ತಾ ಇದೆ. ಅವರು ಮಾಡ್ತಕ್ಕಂಥ ಕಲೆಗಳಲ್ಲಿ ಕೇರಳದ ಮೋಹಿನಿ ಅಟ್ಟಮ್ಮ ಅಂತಕ್ಕಂಥ ಒಂದು ಕಲೆ, ಇದು ಕೂಡ ಬಹಳ ಅದ್ಭುತವಾದಂಥ ಮಕ್ಕಳು ನೆರವೇರಿಸ್ಕೊಡ್ತಾರೆ. ಗಣೇಶ ಸ್ತುತಿಯಿಂದ ಒಂದು ಕೇರಳದ ಮೋಹಿನಿ ಅಟ್ಟಮ್ಮ ಗಣೇಶ ಸ್ತುತಿಯಿಂದ ಈ ಕಾರ್ಯಕ್ರಮ ಪ್ರಾರಂಭಗೊಳ್ತದೆ. ಆಮೇಲೆ ಬಡಗುತಿಟ್ಟ ಯಕ್ಷಗಾನ, ಶ್ರೀರಾಮನ ಪಟ್ಟಾಭಿಷೇಕ, ಆಂಧ್ರದ ಜನಪದ ನೃತ್ಯಗಳು, ಮಣಿಪುರ್ನ ಸ್ಟಿಕ್ ಡ್ಯಾನ್ಸ್, ಶ್ರೀಲಂಕಾದ ಕ್ಯಾಂಡಿಯನ್ಸ್ ಡ್ಯಾನ್ಸ್, ಶಾಸ್ತ್ರೀಯ ನೃತ್ಯ, ಭೂ ಶಂಭು ನೃತ್ಯ, ಮಣಿಪುರ್ನಲ್ಲಿ ನಡೀತಕ್ಕಂತಹ ಢೋಲ್ ಚಲಂ ಅಂತಕ್ಕಂಥ ನೃತ್ಯ, ಅದೇ ರೀತಿ ಅಥಕ್ ನೃತ್ಯ, ಚಾಲ್ ಪ್ರಹಾರ್ ಅಂತಕ್ಕಂಥ ಒಂದು ನೃತ್ಯ ಇರ್ಬೋದು, ಒರಿಸ್ಸಾದ ಗೋಟಿಪುವಾ ಅಂತಕ್ಕಂಥ ಒಂದು ಅದ್ಭುತವಾದಂಥ ನೃತ್ಯ, ಅದೇ ರೀತಿಯಲ್ಲಿ ನಮ್ಮ ದೇಶದ ಸಂಸ್ಕೃತಿಯನ್ನು ಬಿಂಬಿಸುವಂಥ ಮಲಖಂಬ ಮತ್ತು ರೋಪ್ ಕಸರತ್ತುಗಳು, ಮಹಾರಾಷ್ಟ್ರದ ಲಾವಣಿ ನೃತ್ಯಗಳು, ಗುಜರಾತ್ನ ಗರ್ಭಾ ಮತ್ತು ದಾಂಡಿಯಾ ನೃತ್ಯಗಳು, ಪಶ್ಚಿಮ ಬಂಗಾಳದ ಪುರುಲಿಯಾ ಮತ್ತು ಸಿಂಹ ನೃತ್ಯಗಳು, ತೆಂಕು ಯಕ್ಷಪ್ರಯೋಗದ ಅಗ್ರಪೂಜೆ, ಈ ರೀತಿಯಾಗಿ ಪ್ರತಿಯೊಂದು ಜಿಲ್ಲೆಯ ಪ್ರತಿಯೊಂದು ರಾಜ್ಯದ ಏನು ಸಾಂಸ್ಕೃತಿಕ ನೃತ್ಯಗಳಿರ್ತಾವೋ ಅದನ್ನು ಆ ಒಂದು ಮೂಡುಬಿದ್ರೆ ಆಳ್ವಾಸ್ನ ಎಲ್ಲ ಮಕ್ಕಳು ಕೂಡ ಒಂದು ಅದ್ಭುತವಾದಂಥ ರೀತಿಯಲ್ಲಿ ಅದನ್ನು ಪ್ರದರ್ಶನ ಮಾಡ್ತಾರೆ. ಮತ್ತು ಕೊನೆಯದಾಗಿ ವಂದೇ ಮಾತರಂ ಈ ನೃತ್ಯ ಈ ಒಂದು ಸಂಗೀತದ ಮುಖಾಂತರ ಅದು ಒಂದು ಕೊನೆಗೊಳ್ತಕ್ಕಂಥ ಒಂದು ಕಾರ್ಯಕ್ರಮ. ಇದು ಮುನ್ಸಿಪಲ್ ಗ್ರೌಂಡಲ್ಲಿ ನಾವು ಬರ್ತಕ್ಕಂಥ 7 ಮಾರ್ಚ್ನಂದು ಇದನ್ನು ಸಾಯಂಕಾಲ 6 ಗಂಟೆಗೆ ನಾವು ನಿಯೋಜನೆ ಮಾಡಿದ್ದೀವಿ. ಇದರಲ್ಲಿ ಸುಮಾರು ಆಳ್ವಾಸ್ನಿಂದ 350 ಮಕ್ಕಳು ಇದರಲ್ಲಿ ಭಾಗವಹಿಸ್ತಾರೆ ಮತ್ತು 80 ಫೂಟನ್ನು ಒಂದು ಭವ್ಯವಾದಂಥ ಸ್ಟೇಜನ್ನು ಮಾಡಿರ್ತೀವಿ. ಅದರಲ್ಲಿ 350 ಮಕ್ಕಳನ್ನು ಒಳಗೊಂಡಂಥ ಒಂದು ಅದ್ಭುತವಾದಂಥ ಸಾಂಸ್ಕೃತಿಕ ಸೌರಭ ಅಂತಕ್ಕಂಥ ಒಂದು ಕಾರ್ಯಕ್ರಮ ನೆರವೇರ್ತದೆ. ಕಳೆದ 2 ವರ್ಷನೂ ಕೂಡ ನಾವು ಜೊಲ್ಲೆ ಉದ್ಯೋಗ ಸಮೂಹದಿಂದ ಇದನ್ನು ಹಮ್ಮಿಕೊಂಡಾಗ ಬಹಳಷ್ಟು ಯಶಸ್ವಿಯಾದ ಪ್ರಯೋಗಗಳು ಇಲ್ಲಿ ಆಯಿತು. ನಿಪ್ಪಾಣಿಯ ಜನತೆ ಮತ್ತು ನಿಪ್ಪಾಣಿ ಮತಕ್ಷೇತ್ರದ ಎಲ್ಲ ಜನರು ಕೂಡ ಅದಕ್ಕೆ ಒಂದು ಒಳ್ಳೆಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದರು. ಈ ಬಾರಿ ಕೂಡ ನಾನು ನಿಪ್ಪಾಣಿಯ ನನ್ನ ಜನತೆಗೆ, ನನ್ನ ಎಲ್ಲ ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದರಿಗೆ ಮಾರ್ಚ್ 7 ಸಾಯಂಕಾಲ 6 ಗಂಟೆಗೆ ಮುನ್ಸಿಪಲ್ ಗ್ರೌಂಡ್ನಲ್ಲಿ ನಡೀತಕ್ಕಂಥ ಈ ಒಂದು ಭವ್ಯವಾದಂಥ ಸಾಂಸ್ಕೃತಿಕ ವೈಭವಕ್ಕೆ ಎಲ್ಲರೂ ಕೂಡ ಬರಬೇಕು ಅಂತಕ್ಕಂಥ ಒಂದು ಆಮಂತ್ರಣವನ್ನು ಕೊಡ್ತೇನೆ, ಒಂದು ಆಹ್ವಾನವನ್ನು ಮಾಡ್ತೇನೆ. ಮಹಾನ್ಕಾರಿ ನ್ಯೂಸ್ ಸಟಿ ನಿಪ್ಪಾಣಿಯೂನ್ ಶಿವಾಜಿ ಭೋರೆ.